ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ಚೈನೀಸ್ ಫ್ಯಾಂಟಸಿ ರೊಮ್ಯಾಂಟಿಕ್ ಡ್ರಾಮಾ ಗೋ ಸ್ಟೋರಿ ಪಾರ್ಟ್ ಒನ್ ಮೂವಿಯನ್ನ. ಈ ಸಿನಿಮಾದಲ್ಲಿ ಅದ್ಭುತವಾದ ವಯಸ್ಕರ ದೃಶ್ಯಗಳಿವೆ, ವಿಚಿತ್ರವಾದ ಫ್ಯಾಂಟಸಿ ಕೂಡ ಇದೆ. ಸೊ ಹಾಗಾಗಿ ವಯಸ್ಕರ ಚಿತ್ರಗಳನ್ನು ನೋಡಲ್ಲ ಅಂತನವರು ಈ ವಿಡಿಯೋವನ್ನ ಸ್ಕಿಪ್ ಮಾಡಿ. ಸಿನಿಮಾದ ಆರಂಭದಲ್ಲಿ ಫಿಫಿ ಫಾಫಾ ಸೋಸೋ ಅನ್ನೋ ಮೂವರು ಅಕ್ಕ ತಂಗಿಯರು ನರಿಗಳಾಗಿ ಒಂದಷ್ಟು ವರ್ಷಗಳು ಬದುಕಿದ ನಂತರ ಈಗ ತಾನೇ ಮನುಷ್ಯ ರೂಪವನ್ನು ಹೊಂದಿದಂತಹ ಯಕ್ಷಿಣಿಯರು ಕಾಣಿಸ್ತಾರೆ. ಈ ಮೂವರು ಕೂಡ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಒಂದಿನ ಇವರು ಸುತ್ತಾಡೋದಕ್ಕೆ ಅಂತ ಹೊರಕ್ಕೆ ಹೊರಡ್ತಾರೆ. ಚಿಕ್ಕವಳು ಒಂದು ಹೋಟೆಲ್ಗೆ ಹೋಗ್ತಾಳೆ. ಆ ಹೋಟೆಲ್ ನಲ್ಲಿ ಇದ್ದಂತಹ ಇಬ್ಬರು ವ್ಯಕ್ತಿಗಳು ಇವಳ ಅಂದ ಚಂದವನ್ನ ನೋಡಿ ಒಮ್ಮೆಲೆ ಅಟ್ರಾಕ್ಟ್ ಆಗ್ತಾರೆ. ಮನಸಲ್ಲಿ ಅವಳನ್ನು ಬಯಸ್ತಾ ಅವಳ ಜೊತೆ ತಪ್ಪಾಗಿ ನಡೆದುಕೊಳ್ಳತಾ ಹೋಗ್ತಾರೆ. ಫಿಫಿ ಅವರಿಗೆ ತನ್ನದೇ ಆದಂತಹ ಸ್ಟೈಲ್ನಲ್ಲಿ ಅವರಿಬ್ಬರಿಗೂ ಒದ್ದು ಬುದ್ಧಿ ಹೇಳ್ತಾಳೆ. ವಧೆ ತಿಂದ ನಂತರ ಅವರಿಬ್ಬರಿಗೂ ಓಡಿ ಹೋಗಿ ತಮ್ಮ ಗ್ಯಾಂಗ್ನ ನಾಯಕನ ಹತ್ರ ಇದೆಲ್ಲವನ್ನು ಕೂಡ ಹೇಳಿ ಅವನನ್ನ ಕರೆದುಕೊಂಡು ಬರ್ತಾರೆ. ಆದರೆ ಅವರಿಗೆ ದಾರಿಯಲ್ಲಿ ಫಾಫಾ ಕಾಣಿಸ್ತಾಳೆ. ವಧೆ ತಿಂದವರು ಫಾಫಾಳನ್ನ ನೋಡಿ ಈ ಹುಡುಗಿ ಅಲ್ಲ ಅಂತ ಹೇಳ್ತಾರೆ. ಆದರೆ ಆ ಗ್ಯಾಂಗ್ನ ನಾಯಕ ಅವಳ ಸೌಂದರ್ಯಕ್ಕೆ ಫಿದಾ ಆಗಿ ಹೋಗ್ತಾನೆ. ಆಗ ಎದುರಿಗಿದ್ದಂತ ಯುವತಿ ಹೇಳ್ತಾಳೆ, ಇವರಿಬ್ಬರಿಗೆ ಹೊಡೆದಿದ್ದು ನನ್ನ ತಂಗಿ, ಅವಳಿಗೆ ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ, ನಾನು ನಿಮ್ಮ ಕೋರಿಕೆಗಳನ್ನ ತೀರಿಸ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತಹ ಗ್ಯಾಂಗ್ ಎಲ್ಲವೂ ಕೂಡ ನಾನು ನಾನು ಅಂತ ಅವರವರಲ್ಲಿ ಎಲ್ಲರೂ ಜಗಳವಾಡಿಕೊಳ್ಳತೊಡಗ್ತಾರೆ. ಆಗ ಫಾಫಾ, ಒಂದ್ ನಿಮಿಷ ಇರಿ, ನೀವೆಲ್ಲರೂ ನಿಮ್ ನಿಮ್ಮಲ್ಲೇ ಜಗಳ ಆಡಬೇಡಿ, ನನಗೆ ಇನ್ನೂ 4 ಜನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲರನ್ನೂ ಕರೀತೀನಿ, ನೀವೆಲ್ಲರೂ ಅವ್ರ ಜೊತೆ ಎಂಜಾಯ್ ಮಾಡಿ ಅಂತಾಳೆ ಮತ್ತು ಗೆಳತಿಯರನ್ನ ಕರೀತಾಳೆ. ಆಗ ಫಾರೆಸ್ಟ್ ಒಳಗಿನಿಂದ 4 ಜನ ಯುವತಿಯರು ಹೊರಕ್ಕೆ ಬರ್ತಾರೆ. ಜಗಳಕ್ಕೆ ಬಂದಿದ್ದವರೆಲ್ಲರೂ ಕೂಡ ಒಬ್ಬೊಬ್ಬ ಹುಡುಗಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಫಾರೆಸ್ಟ್ ನೊಳಕ್ಕೆ ಹೋಗ್ತಾರೆ. ಎಲ್ಲರೂ ಜಪ ಜಪ್ ನಡೆಸತೊಡಗ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಸುಂದರವಾದ ಯುವತಿಯರು ಅಸ್ಥಿ ಪಂಜರಗಳಾಗಿ ಬಿಡ್ತಾರೆ. ಅದನ್ನು ನೋಡಿ ಸಕ್ಕತ್ ಶಾಕ್ ಆದಂತಹ ರಸಿಕ ಮಹಾಶಯರು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡತೊಡಗ್ತಾರೆ. ಆನಂತರ ಇಬ್ಬರು ಸಿಸ್ಟರ್ಸ್ ಫಾಫಾ ಮತ್ತು ಫಿಫಿ ನತ್ತ ಮನೆ ಕಡೆ ಹೊರಟು ಬಿಡ್ತಾರೆ. ದೊಡ್ಡವಳಾದ ಸೋಸೋ ಅಲ್ಲಿದ್ದಂತಹ ಕಾಮದೇವನ ಮಂದಿರಕ್ಕೆ ಹೋಗ್ತಾಳೆ. ಆ ಮಂದಿರಕ್ಕೆ ಕೇವಲ ಹುಡುಗಿಯರು ಮಾತ್ರ ಹೋಗ್ತಾರೆ. ಸೋಸೋಗೆ ಅಲ್ಲಿದ್ದ ಕಾಮದೇವನ ಜೊತೆ ಜಪಾಜಪ್ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದುಕೊಳ್ತಾಳೆ. ಸೋಸೋ ತಕ್ಷಣ ಅಲ್ಲಿಂದ ಹೊರಕ್ಕೆ ಬರ್ತಾಳೆ. ಹೊರಗಡೆಯಿಂದ ಒಬ್ಬ ಸಾಧು ಎದುರಾಗ್ತಾನೆ. ಅವರನ್ನ ಸೋಸೋ ಕೇಳ್ತಾಳೆ, ಪೂಜಾರಿ, ನೀವು ನಿಮ್ಮ ದೇವರಿಗೆ ಸದಾಕಾಲ ಕಾವಲಾಗಿರಿ ಅಂತಾಳೆ. ಅದಕ್ಕೆ ಸಾಧು, ನೀವು ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರಿ ಮಿಸ್ ಅಂತ ಹೇಳ್ತಾನೆ. ನನ್ನ ಹೆಸರು ಹುವನ್ ಕ್ಯೂನ್, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮ್ಗೆ ಗೊತ್ತಿಲ್ಲ, ಹಾಗಾಗಿ ಹೆಸರುಗಳನ್ನ ಹೇಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಆದರೆ ಸಾಧು ಅವಳನ್ನ ದಾರಿಯಲ್ಲಿ ಅಡ್ಡ ಹಾಕ್ತಾನೆ. ಆಕೆಯ ಜೊತೆ ನೇರವಾಗಿ ಹೋಗದೆ ಅಡ್ಡದಾರಿಯಲ್ಲಿ ಹೋಗುವಂತವರು ಭಕ್ತರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೋಸು, ಆದರೆ ನಾನು ಇವಾಗ ಏನ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಸಾಧು, ನೀವು ಉತ್ತನ್ ಸಮಕ್ಷಮದಲ್ಲಿ ಕಾಮವಾಂಚೆಯಿಂದ ಇದ್ರಿ, ಮುಂದೆ ನೀವು ಪ್ರಾಣಾಂತಕವಾದ ರಾಕ್ಷಸನನ್ನ ಎದುರುಗೊಳ್ಳಬಹುದು ಅಂತ ಹೇಳ್ತಾನೆ. ಅದಕ್ಕೆ ಸೋಸು, ಅರ್ಥವಿಲ್ಲದ ಹೆಂಗಸರಾಗೆ ನನ್ನನ್ಯಾಕೆ ಎಲ್ಲರ ಜೊತೆ ಹೋಲಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸಾಧು, ಯಾತ್ರಿಕರು ಸಾಮಾನ್ಯವಾಗಿ ಹೆಂಗಸರೇ ಆಗಿರ್ತಾರೆ, ಆದರೆ ಅದು ನೀವಲ್ಲ, ಆ ಬಗ್ಗೆ ಯೋಚಿಸೋದು ಕೂಡ ನಿಷಿದ್ಧ. ಅದಕ್ಕೆ ಸೋಸು, ಯಾಕೆ ಅಂತಾಳೆ. ಅದಕ್ಕೆ ಸಾಧು, ನೀವು ಮಾನವ ರೂಪಕ್ಕೆ ಬಂದ ನಂತರ ದುಷ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಇದರಿಂದ ನೀವು ಮುಂದೊಂದು ದಿನ ಒಬ್ಬ ದೊಡ್ಡ ರಾಕ್ಷಸನನ್ನೇ ಎದುರಾಕೊಳ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಸೋಸೋಗೆ ಮತ್ತು ಆ ವೃದ್ಧ ಪೂಜಾರಿಗೆ ಮಾಯಾ ಮಂತ್ರ ವಿದ್ಯೆಗಳ ಫ್ಯಾಂಟಸಿ ವಾರ್ ಶುರುವಾಗುತ್ತೆ. ಆಗ ಸೋಸೋ ಹೇಳ್ತಾಳೆ, ವೃದ್ಧ ಪೂಜಾರಿ, ನಮಗೆ ಎಲ್ಲವನ್ನು ಎದುರಿಸುವಂತಹ ಶಕ್ತಿ ಇರೋದ್ರಿಂದ ನೀವು ನಮಗೆ ಸಹಾಯವೇನು ಮಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಸಾಧು, ನೀವು ನನ್ನ ಮಾತುಗಳನ್ನ ಕೇಳ್ತಾ ಇಲ್ಲ, ಒಂದ್ ವೇಳೆ ನಿಮ್ ಲೈಫಲ್ಲಿ ಏನಾದರೂ ಕೆಟ್ಟದ್ದು ನಡೆದ್ರೆ ತಕ್ಷಣ ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಮಾಯವಾಗ್ತಾನೆ. ಆನಂತರ ಸೋಸು ಮನೆ ಕಡೆ ಹೋಗ್ತಾಳೆ. ಆಕೆ ತನ್ನ ಸಿಸ್ಟರ್ಸ್ ಜೊತೆ, ನೀವು ಮನೆಯಲ್ಲಿರುವಂತಹ ಪ್ರತಿಯೊಂದನ್ನು ಶುಭ್ರ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಇಬ್ಬರು ಸಿಸ್ಟರ್ಸ್ ಕೂಡ, ಇಡೀ ದಿನವಿಲ್ಲ ಮನೆಯನ್ನ ಕ್ಲೀನ್ ಮಾಡೋದೇ ಆಗೋಯ್ತು, ಬೇಕಾದ್ರೆ ನೀನು ಒಂದ್ಸರಿ ಚೆಕ್ ಮಾಡು ಅಂತ ಹೇಳ್ತಾರೆ. ಸೋಸು ಪರಿಪೂರ್ಣತೆ ಇರುವಂತವರು ಸರಿಯಾದಂತಹ ಮಾನಸಿಕ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ, ನೀವು ಈ ಪದ್ಧತಿಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಆ ಇಬ್ಬರು ಅಕ್ಕ ತಂಗಿಯರು ಖಂಡಿತವಾಗಿ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲರೂ ಕೇವಲ 36 ದಿನಗಳ ಹಿಂದೆ ಪ್ರಾಣಿಗಳ ದೇಹವನ್ನ ತ್ಯಜಿಸಿ ಮನುಷ್ಯ ರೂಪಕ್ಕೆ ಬಂದಿದ್ದೀವಿ ಅನ್ನೋದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಇಬ್ಬರು ಅಕ್ಕ ತಂಗಿಯರು, ನಾವು ಇದೆಲ್ಲವನ್ನೂ ಕೂಡ ಜ್ಞಾಪ ಇಟ್ಕೊಂತೀವಿ, ನೀನು ಭಯ ಬೀಳ್ಬೇಡ ಅಂತ ಅಕ್ಕನಿಗೆ ಹೇಳ್ತಾರೆ. ಆಗಷ್ಟರಲ್ಲಿ ಮನೆಯ ಬಾಗಿಲನ್ನ ಯಾರೋ ತಟ್ಟಿದ ಹಾಗಾಗುತ್ತೆ. ಫಿಫಿ ಹೋಗಿ ಡೋರನ್ನ ತೆಗಿತಾಳೆ. ಆಗ ಪಕ್ಕದ ಮನೆಯ ಹೆಂಗಸು ಒಳಕ್ಕೆ ಬರ್ತಾಳೆ. ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಮೂವರೇ ಇದ್ದೀರಾ ಅಂತ ಕೇಳ್ತಾಳೆ. ಒಂದ್ ವೇಳೆ ನಿಮ್ಗೇನಾದ್ರೂ ಬೇಕನ್ಸಿದ್ರೆ ನನ್ನನ್ನು ಕೇಳಿ, ನಾನು ಪಕ್ಕದ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮನೆಗೆ ವಾಪಸ್ ಹೋದ ನಂತರ ಪಕ್ಕದ ಮನೆಯ ಹೆಂಗಸು ತನ್ನ ಗಂಡನಿಗೆ ವಾರ್ನ್ ಮಾಡ್ತಾಳೆ, ನೀನು ಯಾವತ್ತು ಕೂಡ ಆ ಮನೆ ಕಡೆ ಹೋಗ್ಬಾರ್ದು ಅಂತ ಷರತ್ತಾಗ್ತಾಳೆ. ಆದ್ರೆ ಆತ ಕದ್ದು ಮುಚ್ಚಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ.
ಇದರಿಂದ ಸಿಟ್ಟಾದಂತಹ ಆಕೆ ಗಂಡನ ಮೇಲೆ ಫೈರ್ ಆಗ್ತಾಳೆ. ಆಕೆ ಗಂಡ ಒಬ್ಬ ಅಮಾಯಕ ಪ್ರಾಣಿ, ಹಾಗಾಗಿ ಅವನು ಇಂತಿಗೆ ಸಾರು ಹೇಳಿ ಅವಳನ್ನು ನೈಸ್ ಮಾಡ್ತಾ ಇರ್ತಾನೆ. ಹೀಗಾಗಿ ಅವಳು ಕೂಡ ತುಂಬಾ ಎಕ್ಸೈಟ್ ಆಗ್ತಾಳೆ. ಅವಳ ಬಟ್ಟೆಗಳನ್ನು ಬಿಚ್ಚಿ ಹಾಕ್ತಾ ಅವಳನ್ನು ಅಟೆಂಪ್ಟ್ ಮಾಡ್ತಾ ಒಂದು ಹೈ ಎಂಡ್ಗೆ ಬಂದ ನಂತರ ನನ್ನಿಂದಾಗಲ್ಲ ಅಂತ ಎದ್ದು ಹೊರಟು ಹೋಗ್ತಾನೆ. ಇದರಿಂದ ಸಿಟ್ಟಾದಂತಹ ಆಕೆ ಕೋಪದಿಂದ ಮತ್ತೆ ಆತನನ್ನು ಒದಿತಾಳೆ. ಆನಂತರ ಸಾಯಂಕಾಲ ಆ ಮೂವರು ಸಿಸ್ಟರ್ಸ್ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಫಿಫಿ ಫಾಫಾ ಇಬ್ಬರು ಕೂಡ ಮನಸ್ಸುಗಳಲ್ಲಿ ಉದ್ರೇಕಗೊಂಡು ತಕ್ಷಣ ಜಪಾಜಪ್ ಮಾಡಬೇಕು ಅಂತ ಉಹಿಸಿಕೊಳ್ಳತೊಡಗ್ತಾರೆ. ಇದರಿಂದಾಗಿ ಅವರು ಪೂಜೆ ಮಾಡ್ತಾ ಇದ್ದಂತಹ ವಿಗ್ರಹ ಕೆಳಕ್ಕೆ ಬಿದ್ದು ಹೋಗುತ್ತೆ. ಆಗ ಫಾಫಾ ಕಾಮಿಡಿ ಮಾಡ್ತಾಳೆ, ಸೋಸು ಅವಳನ್ನ ಕಂಟ್ರೋಲ್ ಮಾಡ್ತಾಳೆ. ಇನ್ನು ರಾತ್ರಿ ಫಾಫಾಗೆ ಆ ಫೀಲಿಂಗ್ಸ್ ಹೆಚ್ಚಾಗಿ ನಿದ್ರೆನೇ ಬರೋದಿಲ್ಲ. ಹಾಗಾಗಿ ಎದ್ದು ಹೊರಕ್ಕೆ ಹೋಗ್ತಾಳೆ. ಅಲ್ಲಿ ಫಿಫಿ ಸ್ನಾನ ಮಾಡ್ತಾ ದೇಹದ ಉದ್ರೇಕವನ್ನ ಶಮನಗೊಳಿಸ್ತಾ ಶರೀರವನ್ನ ಶಾಂತವಾಗಿಸ್ತಾ ಇರ್ತಾಳೆ. ಫಾಫಾ ಕೂಡ ಬಟ್ಟೆಗಳನ್ನ ಬಿಚ್ಚಿ ಹಾಕಿ ಹೋಗ್ತಾಳೆ. ಇಬ್ಬರೂ ಕೂಡ ರೊಮ್ಯಾನ್ಸ್ ಮಾಡ್ತಾ ಸುಖ ಪಡ್ತಾ ಇರ್ತಾರೆ. ಇವರಿಬ್ಬರ ಕಾಮೋದ್ರೇಕದ ಶಬ್ದಗಳನ್ನ ಕೇಳಿ ಸೋಸೋ ಎಚ್ಚರವಾಗ್ತಾಳೆ. ಹೊರಕ್ಕೆ ಬಂದು ಅವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿ ಸಿಟ್ಟಾಗ್ತಾಳೆ. ಮತ್ತೆ ಮನೆಯೊಳಕ್ಕೆ ಬಂದು ಮೃದಂಗವನ್ನ ಬಾರಿಸೋದಕ್ಕೆ ಟ್ರೈ ಮಾಡ್ತಾಳೆ. ಸೋಸೋ ಕೂಡ ಎಕ್ಸೈಟ್ ಆಗ್ತಾಳೆ. ಹಾಗಾಗಿ ಅವಳು ಕೋರಿಕೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ದೇವರ ಮುಂದೆ ಮೊಣಕಾಲಿನ ಮೇಲೆ ಕುಳಿತು ಪ್ರಾರ್ಥಿಸ್ತಾ ಕೂಲ್ ಆಗ್ತಾಳೆ. ಆ ನೆಕ್ಸ್ಟ್ ಡೇ ತಿರುಗಾಡೋದಕ್ಕಿಂತ ಸೋಸೋ ಹೊರಕ್ಕೆ ಹೋಗ್ತಾಳೆ. ಅಲ್ಲೊಬ್ಬ ವ್ಯಕ್ತಿಯನ್ನ ಕೊಲ್ಲೋದಿಕ್ಕೆ ಅಂತ ಅಟ್ಟಾಡಿಸ್ತಿರೋದನ್ನ ನೋಡಿ ಸೋಸೋ ಅಲ್ಲಿದ್ದಂತಹ ವಿಲನ್ಗಳೆಲ್ಲರನ್ನೂ ಕೂಡ ಒಡೆದು ಹಾಕಿ ಆ ವ್ಯಕ್ತಿಯನ್ನ ಸೇವ್ ಮಾಡ್ತಾಳೆ. ಆತ ಮೇಲಕ್ಕೆ ಎದ್ದು ನೀನೊಬ್ಬಳೇ ಅವರೆಲ್ಲರನ್ನೂ ಕೂಡ ಒಡೆದಾಕಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸೋಸೋ ಹೌದು, ನಾನು ಬಾಕ್ಸಿಂಗ್ ನಲ್ಲಿ ಚಾಂಪಿಯನ್ ಅಂತ ಹೇಳ್ತಾಳೆ. ಆಗ ಸೋಸೋ ಆತನನ್ನ ಕೇಳ್ತಾಳೆ, ನೀನ್ ಯಾರು, ಅಸಲು ಏನ್ ನಡೀತು ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನನ್ನ ಹೆಸರು ಹುಮಿನ್, ನಾನು ಸೋಷಿಯಲಿಸ್ಟ್ ಎಕ್ಸಾಮ್ಗೋಸ್ಕರ ಓದ್ಕೊಳ್ತಾ ಇದ್ದೀನಿ. ಇಲ್ಲಿ ಎತ್ತರದಲ್ಲಿ ಇರುವಂತಹ ಗುಡ್ಸಲ್ನಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಕೆಲವೊಂದು ವಸ್ತುಗಳನ್ನ ಕೊಂಡ್ಕೊಳ್ಬೇಕು ಅಂತ ಟೌನ್ಗೆ ಹೋಗ್ತಾ ಇರ್ಬೇಕಾದ್ರೆ ಈ ವ್ಯಕ್ತಿಗಳು ದಾಳಿ ಮಾಡಿದ್ರು ಅಂತ ಹೇಳ್ತಾನೆ. ಆನಂತರ ಆ ವ್ಯಕ್ತಿ, ನಿಮ್ಮ ಹೆಸರೇನು ಅಂತ ಹೇಳ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ನನ್ನ ಹೆಸರು ಸೋಸೋ ಅಂತ ಹೇಳ್ತಾಳೆ. ನನ್ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ವಾಪಸ್ ಹೊರಡ್ತಾನೆ. ಆದ್ರೆ ನಡೆಯೋದಕ್ಕಾಗದೆ ಕೆಳಕ್ಕೆ ಬೀಳ್ತಾನೆ. ಆಗ ಸೋಸೋ ಅವನಿಗೆ ಹೆಲ್ಪ್ ಮಾಡ್ತಾ ಅವನನ್ನ ಅವನ ಗುಡಿಸಲಿನವರೆಗೂ ಕರ್ಕೊಂಡು ಬರ್ತಾಳೆ. ನಂತರ ಅವಳು, ಹುಮಿನ್ ಅನ್ನ ನಿನ್ನ ಬಟ್ಟೆಗಳು ಕೊಳೆಯಾಗಿವೆ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿ ಅವನನ್ನ ಒಳಕ್ಕೆ ಕಳಿಸಿ ಗುಡಿಸಲಿನಲ್ಲಿ ಎಲ್ಲೆಂದರಲ್ಲಿ ಚದುರಿ ಬಿದ್ದಿದ್ದಂತಹ ಬುಕ್ಸ್ಗಳೆಲ್ಲವನ್ನೂ ಕೂಡ ತನ್ನ ಮಾಯಾವಿದ್ಯೆಯಿಂದ ಚಕಾಚಕ್ ಅಂತ ನೀಟಾಗಿ ಸೆಟ್ ಮಾಡ್ತಾಳೆ. ನಿಮ್ಗೇನಾದ್ರೂ ಅವಸರವೆನಿಸಿದ್ರೆ ನಂಗೊಂದು ಮಾತು ತಿಳಿಸಿ ಅಂತ ಹೇಳಿ ತನ್ನ ಮನೆಗೆ ಹೊರಡ್ತಾಳೆ. ಫಿಫಿ ಮತ್ತು ಫಾಫಾ ತನ್ನ ಸಿಸ್ಟರ್ ಅನ್ನ ಇಷ್ಟೊತ್ತಿನವರೆಗೂ ಎಲ್ಲಿಗೋಗಿದೆ ಅಂತ ಕೇಳ್ತಾರೆ. ಸೋಸೋ ಅದಕ್ಕೆ, ನಾನು ವಾಕಿಂಗ್ ಹೋಗಿದ್ದೆ ಅಂತ ಹೇಳ್ತಾಳೆ. ಆದ್ರೆ ಅವರಿಬ್ಬರಿಗೂ ಡೌಟ್ ಶುರುವಾಗುತ್ತೆ. ನೆಕ್ಸ್ಟ್ ಡೇ ಫಾಫಾ ಮತ್ತು ಫಿಫಿ ಟಿಫನ್ ಮಾಡ್ತಾ ಇರ್ತಾರೆ. ಆಗ ಸೋಸೋ, ನನಗೋಸ್ಕರ ನೀವು ಯಾರು ಕೂಡ ವೆಯ್ಟ್ ಮಾಡಬೇಡ್ರಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನೀವು ಟಿಫನ್ ಮಾಡಿದ ನಂತರ ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಫಿಫಿ ಸೋಸೋಳನ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಸೋಸೋ ಅಲ್ಲಿದ್ದಂತಹ ಗುಡಿಸಲೊಳಕ್ಕೆ ಹೋಗೋದನ್ನ ನೋಡಿ ದೂರದಿಂದಲೇ ಅವಳನ್ನ ಗಮನಿಸ್ತಾ ಇರ್ತಾಳೆ. ಒಳಕ್ಕೆ ಹೋದ ನಂತರ ಸೋಸೋ ಹ್ಯೂಮಿನ್ಗೆ ಫುಡ್ ಏನಾದ್ರೂ ತಗೊಂಡ್ ಬರ್ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಹುಮಿನ್, ನಾನು ಬಡವ, ಹೊರಗಡೆಯಿಂದ ಫುಡ್ ತಂದು ತಿನ್ನುವಷ್ಟು ಶ್ರೀಮಂತ ಅಲ್ಲ ಅಂತ ಹೇಳ್ತಾನೆ. ಸೋಸೋ ಫುಡ್ ಅನ್ನ ತಗೊಂಡ್ ಬರೋದಕ್ಕೆ ಅಂತ ಹೊರಕ್ಕೆ ಹೋಗ್ತಾಳೆ. ಆಗ ಫಿಫಿ ಗುಡಿಸಲಿನ ಒಳಕ್ಕೆ ಹೋಗಿ ನೋಡ್ತಾಳೆ. ಆದ್ರೆ ಹುಮಿನ್ ಸ್ನಾನ ಮಾಡ್ತಾ ಇರ್ತಾನೆ. ಒಳಕ್ಕೆ ಹೋದ ಇವಳು ಅದೆಲ್ಲವನ್ನು ಕೂಡ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ. ಹೊರಕ್ಕೆ ಬಂದಂತ ಹುಮಿನ್ ಇವಳನ್ನ ನೋಡಿ, ಯಾರು ನೀನು ಅಂತ ಕೇಳ್ತಾನೆ. ಅದಕ್ಕವಳು, ನಾನು ಸೋಸೋ ಸಿಸ್ಟರ್ ಅಂತ ಹೇಳ್ತಾಳೆ. ಅದಕ್ಕೆ ಹುಮಿನ್, ಗಂಡಸರು ಸ್ನಾನ ಮಾಡ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತೀಯಲ್ಲ, ನಿಂಗೆ ಮಾನ ಮರ್ಯಾದೆ ಇಲ್ವಾ ಅಂತ ಬೈದು ಅವಳನ್ನ ಮನೆಯಿಂದ ಹೊರಕ್ಕೆ ಹೋಗುವಂತ ಹೇಳ್ತಾನೆ. ಇದರಿಂದಾಗಿ ಫಿಫಿ ಅಳತಾ ಮನೆಗೆ ಹೋಗ್ತಾಳೆ. ಫಿಫಿ ಅಳತಾ ಮನೆಗೆ ಬಂದಿದ್ದನ್ನ ನೋಡಿ ಫಾಫಾ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕವಳು, ಹುಮಿನ್ ನನ್ನನ್ನ ಚೆನ್ನಾಗಿ ಬೈದ ಅಂತ ಹೇಳ್ತಾಳೆ. ಫಿಫಿ ಅಳವನ್ನ ನೋಡಿ ಫಾಫಾ ತುಂಬಾ ಸಿಟ್ಟಾಗಿ ಹೋಗ್ತಾಳೆ. ಅಲ್ಲೇ ಇದ್ದಂತ ಕತ್ತಿಯನ್ನ ತೆಗೆದುಕೊಂಡು ಹೊರಡ್ತಾಳೆ. ಇತ್ತ ಫಿಫಿ ತಪ್ಪೆಲ್ಲವನ್ನಂದೆ, ಆತಂದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅದೇನನ್ನು ಕೂಡ ಕೇಳಿಸಿಕೊಳ್ಳದೆ ಫಾಫಾ ಹುಮಿನ್ ಹತ್ರಕ್ಕೆ ಹೋಗ್ತಾಳೆ. ಕೋಪದಿಂದ ಅವನ ಮೇಲೆ ಬಿದ್ದು ಕುದ್ದಾಡತೊಡಗ್ತಾಳೆ. ಆದ್ರೆ ಈ ಹೀಟ್ ಮೂಮೆಂಟ್ ನಲ್ಲಿ ಟೆಂಪ್ಟ್ ಆಗಿ ಕಮಿಟ್ ಆಗ್ತಾಳೆ. ಆನಂತರ ಇಬ್ಬರು ಕೂಡ ಜಪಾಜಪ್ ನಡೆಸ್ತಾರೆ. ಆನಂತರ ಫಾಫಾ ಮನೆಗೆ ಬರ್ತಾಳೆ. ಆಗ ಮನೆಯಲ್ಲಿದ್ದಂತ ಫಿಫಿ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಫಾಫಾ, ಏನೂ ಆಗ್ಲಿಲ್ಲ, ಆತನಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ, ಇನ್ಮೇಲೆ ಯಾವತ್ತೂ ಕೂಡ ನಿನ್ನ ತಂಟೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ಫಿಫಿ ತನ್ನ ಸಿಸ್ಟರ್ ಹ್ಯೂಮಿನ್ ಅನ್ನ ಏನ್ ಮಾಡಿದ್ಲ ಏನೋ ಅನ್ಕೊಂಡು ಗುಡಿಸಲಿಗೆ ಹೋಗಿ ಅವನನ್ನ ನೋಡ್ತಾಳೆ. ಹ್ಯೂಮಿನ್ ನ ಮೈ ಮೇಲೆಲ್ಲ ಫಾಫಾ ಗೀಚಿ ಹೋದಂತಹ ಗಾಯದ ಕಲೆಗಳು ಕಾಣಿಸ್ತವೆ. ಫಿಫಿ ಅದಕ್ಕಾಗಿ ಸಾರಿ ಕೇಳಿ ಅವನ ಗಾಯದ ಕಲೆಗಳಿಗೆ ಮುಲಾಮನ್ನ ಹಚ್ಚುತ್ತಾ ಫಿಫಿ ತನಗೇ ಗೊತ್ತಾಗದ ಹಾಗೆ ಎಕ್ಸೈಟ್ ಆಗ್ತಾಳೆ. ಅವರಿಬ್ಬರು ಕೂಡ ಕಂಟಿನ್ಯೂಯಸ್ ಆಗಿ ಜಪಾಜಪ್ ನಡೆಸತೊಡಗ್ತಾರೆ. ಆನಂತರ ಅವಳು ಕೂಡ ಮನೆಗೆ ವಾಪಸ್ ಹೊರಟು ಹೋಗ್ತಾಳೆ. ಫಿಫಿ ವಾಪಸ್ ಹೋದ ನಂತರ ಆ ಗುಡಿಸಲಿಗೆ ಫುಡ್ ತರಲು ಹೋಗಿದ್ದಂತಹ ಸೋಸೋ ವಾಪಸ್ ಬರ್ತಾಳೆ. ಅಲ್ಲಿದ್ದಂತಹ ಬೆಡ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಫಿಫಿಯ ಹೇರ್ ಪಿನ್ ಅನ್ನ ನೋಡ್ತಾಳೆ. ಇದು ಇಲ್ಲಿಗೆ ಹೇಗೆ ಬಂತು ಅಂತ ಕೇಳ್ತಾ ಫೈರ್ ಆಗ್ತಾಳೆ. ಹುಮಿನ್, ನಿನಗೋಸ್ಕರ ತಗೊಂಡ್ ಬಂದೆ ಅಂತ ಸುಳ್ಳು ಹೇಳ್ತಾನೆ.
ಸೋಸೋ ಅದನ್ನ ನಂಬೋದಿಲ್ಲ. ನೀನು ಇಷ್ಟೊತ್ತು ಕೂಡ ಬೇರೆ ಹುಡುಗಿ ಜೊತೆ ಇದ್ದೆ ಅಂತ ಫೀಲ್ ಆಗ್ತಾಳೆ. ಅದಕ್ಕೆ ಹುಮಿನ್, ಇಲ್ಲ ನಾನು ನಿನ್ನನ್ನ ತುಂಬಾ ಗೌರವಿಸ್ತೀನಿ ಅಂತ ಹೇಳ್ತಾನೆ. ಆಗ ಸೋಸೋ, ಹಾಗಾದ್ರೆ ಈ ಪಿನ್ ಯಾರ್ದು ಅಂತ ಹೇಳು ಅಂತ ಕೇಳ್ತಾಳೆ. ಹುಮಿನ್ ಅದಕ್ಕೆ, ಈ ಏರ್ಪಿನ್ ನಿನ್ನ ಸಿಸ್ಟರ್ದು ಅಂತ ಹೇಳ್ತಾನೆ. ಆಕೆ ನನ್ನ ಜೊತೆ ಬಲವಂತವಾಗಿ ಜಪ ಜಪ್ ಮಾಡಿದ್ಲು ಅಂತ ಹೇಳ್ತಾನೆ. ನಿನ್ನ ಇನ್ನೊಬ್ಬ ಸಿಸ್ಟರ್ ಕೂಡ ಅದಕ್ಕೂ ಮೊದಲೇ ನನ್ನ ಜೊತೆ ರೊಮ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ಲು ಅಂತಲೂ ಹೇಳ್ತಾನೆ. ಇದರಿಂದಾಗಿ ಸೋಸೋ ಶಾಕ್ ಆಗ್ತಾಳೆ, ತಲೆ ಸುತ್ತು ಬಂದಂತಾಗಿ ಕೆಳಕ್ಕೆ ಬೀಳ್ತಾಳೆ. ಆನಂತರ ಹುಮಿನ್, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ಅವರೇ ಆಫರ್ ಮಾಡಿದ್ರು, ನಾನು ಪ್ರೊಸೀಡ್ ಆದೆ ಅಷ್ಟೇ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನೀನಂದ್ರೆ ನನಗೆ ತುಂಬಾ ರೆಸ್ಪೆಕ್ಟು, ಸ್ವಚ್ಛವಾದ ಪ್ರೇಮ ಅಂತೆಲ್ಲ ಹೇಳ್ತಾನೆ. ಇವನ ಈ ಮಾತುಗಳಿಂದ ಸೋಸೋ ಕೂಡ ತುಂಬಾ ಎಕ್ಸೈಟ್ ಆಗ್ತಾಳೆ, ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ಆನಂತರ ಅವಳು ಕೂಡ ವಾಪಸ್ ಮನೆಗೆ ಹೋಗ್ತಾಳೆ. ಈ ಬಗ್ಗೆ ಮೂರು ಸಿಸ್ಟರ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹುಮಿನ್ ಕೂಡ ಅಲ್ಲಿಗೆ ಬರ್ತಾನೆ. ಮೂವರು ಕೂಡ ಅವನನ್ನು ತಬ್ಬಿಕೊಳ್ತಾರೆ. ಅವತ್ತಿನಿಂದಲೂ ಹುಮಿನ್ ಅವರ ಮನೆಯಲ್ಲಿ ಇದ್ಕೊಂಡು ಆ ಮೂವರು ಸಿಸ್ಟರ್ ಜೊತೆ ಚಪಾಚಪ್ ಮಾಡ್ತಾ ಫುಲ್ ಆಗಿ ಲೈಫನ್ನ ಎಂಜಾಯ್ ಮಾಡ್ತಾ ಕಳೆಯತೊಡಗ್ತಾನೆ. ಇದೆಲ್ಲವನ್ನು ಕೂಡ ಪಕ್ಕದ ಮನೆಯಲ್ಲೇ ಇರುವಂತಹ ಅಮ್ಮವರ ಗಂಡ ಟೆರೆಸ್ ಮೇಲಿನಿಂದ ನೋಡ್ತಾ ಇರ್ತಾನೆ. ನಂತರ ಮನೆಯೊಳಕ್ಕೆ ಹೋಗಿ ಹೆಂಡತಿಯ ಜೊತೆ ಸರಸವನ್ನಾಡಲು ಶುರು ಮಾಡ್ತಾನೆ. ಆದ್ರೆ ಅವಳು ಕೋಪದಿಂದ ಅವನ ಪ್ರೈವೇಟ್ ಪಾರ್ಟ್ಗೆ ಒದಿತಾಳೆ. ಆನಂತರ ಪಕ್ಕದ ಮನೆಯಾಕೆ ಸಿಸ್ಟರ್ಸ್ ಮನೆಗೆ ಹೋಗ್ತಾಳೆ. ಮದುವೆಯಾಗದೇ ಇರುವಂತಹ ಮೂವರು ಹುಡುಗಿಯರು ಒಬ್ಬ ಯುವಕನನ್ನ ಮದುವೆಯಾಗದೆ ಮನೆಯಲ್ಲಿ ಹೀಗೆ ಇಟ್ಕೊಳ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಮೂವರು ಕೂಡ ನಿಮ್ಗೇನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಪಕ್ಕದ ಮನೆಯಲ್ಲಿ ಇರೋರಿಗೆ ನಿಮ್ಮ ಕಾಮಕೇಳಿಗಳಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಒಂದ್ ವೇಳೆ ನೀವು ಇದನ್ನೆಲ್ಲ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾನು ವಿಲೇಜ್ ಇದ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಬ್ಬರು ಸಿಸ್ಟರ್ಸ್ ಸೋಸೋ ಜೊತೆ ಆ ಪಕ್ಕದ ಮನೆಯೊಳಗೆ ಸರಿಯಾಗಿ ಬುದ್ಧಿ ಕಲಿಸದೆ ಯಾಕೆ ಬಿಟ್ಬಿಟ್ಟೆ ಅಂತ ಕೇಳ್ತಾಳೆ. ಅದಕ್ಕೆ ಸೋಸೋ, ಆಕೆ ಹೇಳಿದ್ದು ಕರೆಕ್ಟೇ, ಯಾಕಂದ್ರೆ ನಾವೆಲ್ಲರೂ 36 ತಿಂಗಳುಗಳು ಹುಷಾರಾಗಿರ್ಬೇಕು, ಇಲ್ಲದೆ ಹೋದ್ರೆ ನಾವು ಮನುಷ್ಯ ರೂಪವನ್ನ ಬಿಟ್ಟು ಪ್ರಾಣಿಗಳ ರೂಪಕ್ಕೆ ಬದಲಾಗಬೇಕಾಗುತ್ತೆ. ಈ ಸಾರಿ ನಾವೇನಾದ್ರೂ ಪ್ರಾಣಿಗಳ ರೂಪಕ್ಕೆ ಬದಲಾಗಿ ಹೋದ್ರೆ ಮತ್ತೆ ಮನುಷ್ಯ ಜನ್ಮಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂತಾಳೆ. ಆಗ ಇಬ್ಬರು ಸಿಸ್ಟರ್ ಸರಿ ಈಗೇನ್ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಸೋಸೋ, ನಾವಿದೆಲ್ಲವನ್ನು ಕೂಡ ಹುಮಿನ್ಗೆ ಹೇಳೋಣ ಅಂತ ಹೇಳಿ ಅವನ ರೂಮ್ಗೆ ಹೋಗ್ತಾರೆ. ಆಗ ಸೋಸೋ ಹುಮಿನ್ಗೆ, ನೀನು ನಿನ್ನ ಎಕ್ಸಾಮ್ ಮುಗಿಯುವವರೆಗೂ ನೀನು ನಿನ್ನ ಗುಡಿಸಲಲ್ಲೇ ಇರು, ನಾವೇ ಅಲ್ಲಿಗೆ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹುಮಿನ್, ಸರಿ ನಾನು ಫ್ರೂಟ್ಸ್ ತಿಂದ ನಂತರ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾನೆ. ಅವರೆಲ್ಲರೂ ಅಲ್ಲಿ ಪೈನಾಪಲ್ ಅನ್ನ ತಿಂತಾ ಇರಬೇಕಾದ್ರೆ ಪಕ್ಕದ ಮನೆಯಲ್ಲಿದ್ದಂಥ ಲೇಡಿ ರಕ್ತವಂತಿ ಮಾಡ್ಕೊಳ್ತಾ ಇರ್ತಾಳೆ. ಹುಮಿನ್ ಪೈನಾಪಲ್ನ ಸಿಪ್ಪೆಯನ್ನು ತೆಗಿತಾ ಇರಬೇಕಾದ್ರೆ ಈಕ್ವಲ್ ಆಗಿ ಪಕ್ಕದ ಮನೆಯ ಲೇಡಿಯ ಬಟ್ಟೆಗಳೆಲ್ಲವೂ ಕೂಡ ಕಳಚಿಕೊಂಡು ಹರಿ ಹೋಗ್ತಾ ಇರ್ತವೆ. ಆಕೆಯ ದೇಹವೆಲ್ಲ ಉರಿಯಿಂದ ಅಲ್ಲಾಡಿ ಹೋಗುತ್ತೆ. ನಂತರ ಅವಳು ತನ್ನ ಗಂಡನ ಜೊತೆ ರಾಕ್ಷಸೀಯವಾಗಿ ಇಂಟಿಮೇಟ್ ಆಗ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ ಹುಮಿನ್ ಮುದುಕನಾಗಿ ಹೋಗಿರ್ತಾನೆ. ತನ್ನೊಳಗಿನ ಮಂತ್ರಶಕ್ತಿಯಿಂದಾಗಿ ಒಂದು ಎಲೆಯನ್ನ ಚಿಟ್ಟೆಯಾಗಿ ಪರಿವರ್ತಿಸಿ ಒಂದು ಹುಡುಗಿಯನ್ನ ವಶಪಡಿಸಿಕೊಂಡು ಕರ್ಕೊಂಡು ಬರಬೇಕು ಅಂತಲೂ, ಇಲ್ಲದೆ ಹೋದ್ರೆ ನಾನು ಇನ್ನೂ ಮುದುಕನಾಗ್ತಾ ಆಗ್ತಾ ಸತ್ತೆ ಹೋಗ್ತೀನಿ ಅಂತ ಹೇಳ್ತಾನೆ. ಆ ಮಾಯ ಚಿಟ್ಟೆ ನದಿ ಎತ್ತರದಲ್ಲಿ ಬಟ್ಟೆಯನ್ನ ಒಗಿತಾ ಇದ್ದಂತಹ ಒಬ್ಬ ಯುವತಿಯನ್ನ ಸೆಳೆದು ವಶೀಕರಣ ಮಾಡಿ ಹುಮಿನ್ಲ ಗುಡಿಸಲಿಗೆ ಕರ್ಕೊಂಡು ಬರುತ್ತೆ. ಇನ್ನೊಂದು ಕಡೆ ಫಿಫಿ ನಿದ್ರೆಯಿಂದ ಎದ್ದೇಳ್ತಾಳೆ. ಆಗ ಅವಳ ದೇಹದ ಮೇಲೆ ಕಾಡು ಪ್ರಾಣಿಯ ರೋಮಗಳಾಗಿ ಕೂದಲುಗಳು ಬೆಳೆದಿರ್ತವೆ. ಅದನ್ನು ನೋಡಿ ಅವಳು ಶಾಕ್ ಆಗ್ತಾಳೆ. ಮತ್ತೆ ನಾವು ಪ್ರಾಣಿಗಳ ರೂಪಕ್ಕೆ ರೂಪಾಂತರ ಆಗ್ತಾ ಇದ್ದೀವಿ ಅಂತ ಭಯಪಡ ತೊಡಗ್ತಾರೆ. ಮೂವರು ಅಕ್ಕ ತಂಗಿಯರ ದೇಹಗಳ ಮೇಲೂ ಅದೇ ತರದ ಲಕ್ಷಣಗಳು ಕಾಣಿಸುತ್ತಿರೋದ್ರಿಂದ ನಾವೆಲ್ಲರೂ ಹುಮಿನ್ ಜೊತೆ ಮಿಂಗಲ್ ಆಗಿದ್ರಿಂದಲೇ ಇದೆಲ್ಲವೂ ಆಗಿದೆ ಅಂತ ಸೋಸೋ ಅವರಿಗೆ ಹೇಳ್ತಾಳೆ. ಅದಕ್ಕೆ ಫಾಫಾ, ಹುಮಿನ್ ಒಬ್ಬ ಮನುಷ್ಯ ಮಾತ್ರನೇ ಅಂತ ಹೇಳ್ತಾಳೆ, ಹಾಗಾಗಿ ಅವನಿಂದ ಈ ತರ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ವಾದಿಸ್ತಾಳೆ. ಅದಕ್ಕೆ ಸೋಸೋ, ಇದೆಲ್ಲವೂ ಕೂಡ ಕೇವಲ 5 ದಿನಗಳಿಂದ ನಡೀತಾ ಇದೆ, ಸರಿ ನಾವೆಲ್ಲರೂ ಅಲ್ಲಿಗೆ ಹೋಗಿ ಸತ್ಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಗುಡಿಸಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಹುಮಿಂಗ್ ಒಬ್ಬ ಭಯಂಕರ ರಾಕ್ಷಸ ಅಂತ. ಆತ ಮೂರು ತಲೆಯ ರಾಕ್ಷಸನ ರೂಪಕ್ಕೆ ಬದಲಾಗಿ ನದಿ ತೀರದಿಂದ ವಶೀಕರಣ ಮಾಡಿ ಕರ್ಕೊಂಡು ಬಂದಿದ್ದಂತಹ ಯುವತಿಯನ್ನು ಬಲಾತ್ಕಾರ ಮಾಡಿ ಕೊಂದು ಹಾಕ್ತಾನೆ. ಈ ಭಯಾನಕವಾದ ಘಟನೆಯನ್ನ ನೋಡಿದ ನಂತರ ಆ ಮೂವರು ಭಯಪಡ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ನಂತರ ಅಲ್ಲವರು ಮಾತಾಡ್ಕೊಳ್ತಾರೆ, ಹುಮಿನ್ ಮನುಷ್ಯ ಅಲ್ಲ, ಆತ ನರರೂಪದಲ್ಲೇ ಇದ್ದಂತಹ ರಾಕ್ಷಸ, ಆತ ನಮ್ಮನ್ನ ಜೀವಸಹಿತವಾಗಿ ಬಿಡೋದಿಲ್ಲ, ಆತ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅಂತ ಸೋಸೋ ಹೇಳ್ತಾಳೆ. ನಂತರ ಅವಳು, ನೀವಿಬ್ರು ಮನೆಗೆ ಹೋಗಿ, ನಾನೊಂದು ಪ್ಲೇಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸಿನಿಮಾದ ಆರಂಭದಲ್ಲಿ ಕಾಣಿಸಿಕೊಂಡಿದ್ದಂತಹ ತಪಸ್ಸು ಮಾಡ್ತಾ ಇರುವಂತಹ ಸಾಧುವಿನ ಹತ್ರಕ್ಕೆ ಬರ್ತಾಳೆ. ಆತನ ಮುಂದೆ ಮೊಂಡಿಯೂರಿ ಕುಳಿತು ನೀವೇ ನಮ್ಮನ್ನ ಕಾಪಾಡಬೇಕು ಅಂತ ಪ್ರಾರ್ಥಿಸ್ತಾಳೆ. ಅದಕ್ಕೆ ಆ ಸಾಧು, ಆ ರಾಕ್ಷಸನನ್ನು ನೀವೇ ಕೊಂದು ಮುಗಿಸಬೇಕು ಅಂತ ಹೇಳ್ತಾನೆ. ಸೋಸೋ ಅದಕ್ಕೆ, ಆತ ತುಂಬಾ ಭಯಂಕರವಾದ ರಾಕ್ಷಸ ಅಂತ ಹೇಳ್ತಾಳೆ. ಅದಕ್ಕೆ ಸಾಧು, ದೈವದ ಶಕ್ತಿಯ ಮುಂದೆ ದುಷ್ಟಶಕ್ತಿಗಳ ಆಟ ಏನೂ ಕೂಡ ನಡೆಯೋದಿಲ್ಲ ಅಂತ ಹೇಳ್ತಾನೆ. ಆಗ ಮತ್ತೆ ಸಾಧು ಹೇಳ್ತಾರೆ, ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ, ಆ ದೈವ ಶಕ್ತಿ ನಿಮ್ಮೊಂದಿಗೆ ಯಾವಾಗೂ ಇರುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಸೋಸೋ ಮನೆಗೆ ವಾಪಸ್ ಬರ್ತಾಳೆ. ಮೂವರು ಅಕ್ಕ ತಂಗಿಯರು ಸೇರಿ ಒಂದು ಬೊಂಬೆಯನ್ನ ತಯಾರು ಮಾಡ್ತಾರೆ. ಅದಕ್ಕೆ ಹ್ಯೂಮಿನ್ನ ಬಟ್ಟೆಗಳನ್ನ ಹಾಕಿ ಅವನ ರೂಪದಲ್ಲಿ ಇರುವಂತೆ ಆ ಬೊಂಬೆಯನ್ನ ರೂಪುಗೊಳಿಸ್ತಾರೆ. ನಂತರ ಅದರ ಮೇಲೆ ಕ್ಷುದ್ರ ವಿದ್ಯೆಗಳನ್ನ ಪ್ರಯೋಗ ಮಾಡ್ತಾ ಹಿಂಸೆ ಮಾಡ್ತಾ ಇರ್ತಾರೆ.
ಸರಿಯಾಗಿ ಅದೇ ಟೈಮಲ್ಲಿ ಹ್ಯೂಮಿನ್ನ ಮೇಲೆ ಮಾಟವಿದ್ಯೆಯ ಎಫೆಕ್ಟ್ ಆಗತೊಡಗುತ್ತೆ. ತಕ್ಷಣ ಕೆರಳಿ ಉಗ್ರವಾದಂತಹ ಹ್ಯೂಮಿನ್ ಈ ಅಕ್ಕ ತಂಗಿಯರ ಮನೆಯಲ್ಲಿ ಪ್ರತ್ಯಕ್ಷ ಆಗ್ತಾನೆ. ತನ್ನಲ್ಲಿದ್ದಂತಹ ಕ್ಷುದ್ರ ಶಕ್ತಿಯಿಂದ ಮೂವರನ್ನು ವಶಪಡಿಸಿಕೊಂಡು ಅವರ ಬಟ್ಟೆಗಳನ್ನು ಕಳಚಿ ಬಿಸಾಕ ತೊಡಗ್ತಾನೆ. ಇನ್ನೇನು ಅವರ ಜೊತೆ ಶೃಂಗಾರಕ್ಕೆ ಮುಂದಾಗಬೇಕು. ಅಷ್ಟರಲ್ಲಿ ತಪಸ್ಸಿನಲ್ಲಿ ಇದ್ದಂತಹ ಸಾಧು ಈ ಮನೆಯೊಳಗೆ ಪ್ರತ್ಯಕ್ಷ ಆಗ್ತಾನೆ. ಹುಮಿನ್ನನ್ನು ಒಡೆದು ಬಿಸಾಕಿ ತನ್ನ ಶಕ್ತಿಯಿಂದ ಅವನನ್ನು ಕೊಂದು ಹಾಕ್ತಾನೆ. ಮೂವರು ಸಿಸ್ಟರ್ಸ್ ಕೂಡ ಆ ಸಾಧುವಿಗೆ ನಮಸ್ಕರಿಸ್ತಾರೆ. ಈ ಸೀನ್ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.